ಶಿಕ್ಷಣ ಸಂಘಟನೆ ಹೋರಾಟ ಅಂತ ಹೇಳಿ ಬೋರ್ಡ್ ಹಾಕೊಂಡು ಹೋರಾಟಗಳನ್ನ ಮತ್ತೊಂದು ಎಲ್ಲ ಮಾಡ್ತೀವಿ. ಇದರ ಜೊತೆಗೆ ನಾವೇನ್ ಮಾಡಬೇಕು ಅಂತಂದ್ರೆ ಆ ಶಿಕ್ಷಣದ ಜೊತೆಗೆ ಆರ್ಥಿಕತೆ ಅನ್ನೋದು ಒಂದಷ್ಟು ನಾವು ಆಡ್ ಮಾಡ್ಕೋಬೇಕಾ ಸೇರಿಸಬೇಕಾಗ್ತದೆ. ತುರುವೇಕೆರೆ ತಾಲೂಕಿನ ಬಾಣಸಂದ್ರ ಗ್ರಾಮದಲ್ಲಿ ಅಂಬೇಡ್ಕರ್ ಜಯಂತಿಯ ಪ್ರಯುಕ್ತ ಅಂಬೇಡ್ಕರ್ ಚಿಂತನ ಮಂಥನ ಹಮ್ಮಿಕೊಳ್ಳಲಾಗಿತ್ತು. ಅಂಬೇಡ್ಕರ್ ರಥವು ಜೈ ಭೀಮ್ ಘೋಷಣೆಯೊಂದಿಗೆ ದಲಿತ ಕೇರಿಯಿಂದ ಹೊರಟು ಊರಿನ ಪ್ರಮುಖ ಬೀದಿಗಳಲ್ಲಿ ಸಾಗುತ್ತಾ ಜನತೆಯನ್ನು ಆಕರ್ಷಿಸಿತು. ಮುಸ್ಲಿಮರು ಕೂಡ ಜೈ ಭೀಮ್ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಅಂಬೇಡ್ಕರ್ ರಥಕ್ಕೆ ಗೌರವ ಸಲ್ಲಿಸಿದರು. ಚಿಂತನ ಮಂಥನ ವೇದಿಕೆಯಲ್ಲಿ ಶಾಕ್ಯ ಗೌತಮ್ ರವರು ಮಾತನಾಡಿ, ಅಂಬೇಡ್ಕರ್ ಚಿಂತನೆಯ ಜೊತೆ ಜೊತೆಗೆ ಆದಿ ಕರ್ನಾಟಕ ಮತ್ತು ಆದಿ ದ್ರಾವಿಡ ಮತ್ತು ಮುಸಲ್ಮಾನ್ ಬಾಂಧವರ ಇತಿಹಾಸವನ್ನು ತೆರೆದಿಟ್ಟರು. ಭಾರತವನ್ನು ಆಳಿದ ಮೊದಲಿಗರು ನಾವು, ರಾಜವಂಶಸ್ಥರು. ಇಂದು ಈ ಮನುವಾದಿಗಳು ಸೃಷ್ಟಿಸಿದ ಶಾಸ್ತ್ರ ಪುರಾಣಗಳಿಂದ ನಾವು ಅಸ್ಪೃಶ್ಯರಾದೆವು. ನಾವುಗಳು ನಮ್ಮ ಇತಿಹಾಸವನ್ನು ಮರುಕಟ್ಟಬೇಕಾಗಿದೆ. ಮತ್ತೆ ನಾವು ರಾಜರಾಗಬೇಕಿದೆ. ಅದಕ್ಕಾಗಿ ನಾವು ಎಲ್ಲರೂ ಅಂಬೇಡ್ಕರ್ ಕೊಟ್ಟ ಚಿಂತನೆಯನ್ನು ನಮ್ಮದಾಗಿಸಿಕೊಳ್ಳಬೇಕಿದೆ. ಶತಮಾನದಿಂದ ಅಕ್ಷರ ವಂಚಿತರಾದ ನಮಗೆ ಶಿಕ್ಷಣವನ್ನು ಕೊಟ್ಟಿದ್ದೇ ಬ್ರಿಟಿಷರು. ಮೂರನೇ ಮರಾಠ ಆಂಗ್ಲೋ ಯುದ್ಧದಲ್ಲಿ ಮಹಾರ್ ಜನಾಂಗದ 500 ಸೈನಿಕರು ವೀರಾವೇಶದಿಂದ ಹೋರಾಡಿ ವಿಜಯಶಾಲಿಯಾದ ಕಾರಣವಾಗಿ ರಾಣಿ ಎಲಿಜಬೆತ್ ನಿಮಗೆ ಏನು ಬೇಕಾದರೂ ಕೇಳಿ, ನಾವು ಕೊಡುವುದಕ್ಕೆ ಸಿದ್ಧ ಎಂದಾಗ ನಮ್ಮ ಭಾರತೀಯರೆಲ್ಲರಿಗೂ ಶಿಕ್ಷಣವನ್ನು ಕೊಡಿ ಎಂದದ್ದು ಮಹಾರ್ ಸೈನಿಕರ ನಿಸ್ವಾರ್ಥ ಮತ್ತು ಸ್ವಾಭಿಮಾನದ ಶೌರ್ಯವನ್ನು ತೋರಿಸುತ್ತದೆ. ಇಂದು ನಾವು ಎಲ್ಲರೂ ಶಿಕ್ಷಿತರಾಗಲು ಕಾರಣವೇ ಆ ಮಹಾರ್ ಜನಾಂಗದ ಯುದ್ಧ ಎಂಬುದು ನೆನಪಿಸಿದರು. ನಮ್ಮನ್ನು ಜ್ಞಾನವಂತರನ್ನಾಗಿ ಮಾಡಿದ್ದು ಗಣೇಶ ಶಾರದ ದೇವಿಯಲ್ಲ, ಬದಲಾಗಿ ಜ್ಯೋತಿ ಬಾಯಿ ಪುಲೆ ಮತ್ತು ಸಾವಿತ್ರಿ ಬಾಯಿ ಪುಲೆ ಎಂಬ ನೈಜ ಇತಿಹಾಸವನ್ನು ಭೀಮವಾದದೊಂದಿಗೆ ಹಂಚಿಕೊಂಡರು. ಇತಿಹಾಸ ಮರೆತವರು ಇತಿಹಾಸ ಸೃಷ್ಟಿಸಲಾರರು ಎಂಬ ಭೀಮ ಚಿಂತನೆಯೊಂದಿಗೆ ಮಾತಿಗೆ ವಿರಾಮ ಕೊಟ್ಟರು. ಬಹಳ ಬೇಜಾರಾಗೋ ವಿಚಾರ, ಸರುಗಳೆಲ್ಲ ಬಹಳ ವಿಚಾರಗಳನ್ನ ಹೇಳಿದ್ದಾರೆ. ನಾವು ಸಮಗ್ರ ಕೃಷಿನ ಯಾವ ರೀತಿ ಮಾಡ್ತೀವೋ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲೂ ಕೂಡ ಅದೇ ರೀತಿ ಇರಬೇಕು. ಆ ಕಾರ್ಯಕ್ರಮದ ವೇದಿಕೆಯಲ್ಲಿ ಅದೇ ರೀತಿ ಇದ್ದಾರೆ. ಅಂಬೇಡ್ಕರ್ ವಿಚಾರಧಾರೆಗಳೇನು, ಸಂವಿಧಾನ ಅಂದ್ರೇನು, ಹೋರಾಟ ಅಂದ್ರೇನು, ಸನಾತನ ಧರ್ಮ ಏನೆಲ್ಲ ಮಾಡ್ತೇನೆ ಅಂತ ನಾವು ಸಂಕ್ಷಿಪ್ತವಾಗಿ ವಿವರವಾಗಿ ಹೇಳಿದ್ದಾರೆ. ನಮ್ಮಗಳಿಗೆ ಅದನ್ನು ಸೇರಿಸ್ಕೊಂಡಂಗೆ ವಿಚಾರದ ಕೊರತೆ ಇದೆ. ಹಂಗಾಗಿ ನಾವು ವೇದಿಕೆ ಹಂಚ್ಕೊಳಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಯಾಕೆ ಎಲ್ಲ ವಿಚಾರ ನಾವು ತಿಳ್ಕೊಂಡಿದ್ದೀವಿ ಅಂತೇಳಿ ನಾವು ಮನೆಯಲ್ಲಿ ದಯಮಾಡಿ ಬದಲಾಗ್ರಿ. ಶಿಕ್ಷಣ ಸಂಘಟನೆ ಹೋರಾಟ ಅಂತ ಹೇಳಿ ಬೋರ್ಡ್ ಹಾಕೊಂಡು ಹೋರಾಟಗಳನ್ನ ಮತ್ತೊಂದು ಎಲ್ಲ ಮಾಡ್ತೀವಿ. ಇದ್ರ ಜೊತೆಗೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಆ ಶಿಕ್ಷಣದ ಜೊತೆಗೆ ಆರ್ಥಿಕತೆ ಅನ್ನೋದು ಒಂದಷ್ಟು ನಾವು ಆಡ್ ಮಾಡ್ಕೋಬೇಕಾದ್ರೆ ಸೇರಿಸ್ಬೇಕಾಗ್ತದೆ. ಅದ್ರ ಬಗ್ಗೆ ಯಾರು ಮಾತಾಡಲ್ಲ. ಸ್ವಾಮಿ ಕಾರ್ಯಕ್ರಮ ಮಾಡ್ತಾ ಇದೀರ, 10,000 20,000 30,000 ಖರ್ಚಾಗ್ತಾ ಇದೆ, ಅದಕ್ಕೆ ಹೊಂದಿಕೆ ಕೊಡೋರು ಯಾರು ಒಫಿಷಿಯಲ್ಸ್ ಕೇಳಕ್ ಹೋದ್ರೆ ದಲಿತರು ಬಂದ್ರು ಕಣೆ, ಅವ್ರಿಗೆ 10,000 ಕೊಟ್ಟೆ 20,000 ಕೊಟ್ಟೆ ಅಂತ ಹೇಳ್ಕೊಂತಾರೆ. ಸ್ವಾಮಿ ಆರ್ಥಿಕವಾಗಿ ಬದಲಾವಣೆ ಆಗ್ರಿ. ಅಂಬೇಡ್ಕರ್ ವಿಚಾರಧಾರೆಗಳನ್ನ ಅವರೆಲ್ಲ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ನಾನು ಸೆಲ್ಫ್ ಎಂಪ್ಲಾಯ್ಮೆಂಟ್ ಬಗ್ಗೆ ಆರ್ಥಿಕವಾಗಿ ಬದಲಾವಣೆ ಆಗ್ಬೇಕು ಅನ್ನೋ ವಿಚಾರನ ನಾನು ಹೇಳಕ್ ಬಂದಿದ್ದೀನಿ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡಲ್ಲ ಇದ್ರೆ ಗೋ ಮಧುಸೂದನ್ ಅಂತವರು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತಾರೆ. ಆ ಪ್ರಕಾಶ್ ಹೆಗಡೆ ಅನ್ನೋರು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇವೆಲ್ಲ ಹೆಚ್ಚು ದಿನ ನಿಲ್ಲಲ್ಲ. ನಮ್ಮಲ್ಲಿ ಒಗ್ಗಟ್ಟಿಲ್ಲ, ಸಾಮರಸ್ಯ ಇಲ್ಲ, ವಿಚಾರದ ಕೊರತೆ ಇಲ್ಲ ಅನ್ನೋದನ್ನ ಮನಗಂಡು ಸರ್ ಹೇಳ್ದಂಗೆ ಪ್ರಾಕ್ಟಿಕಲ್ ಆಗಿ ಎಲ್ಲ ಸಂಕ್ಷಿಪ್ತವಾಗಿ ವಿಚಾರನ ಒಂದೊಂದು ಕಟ್ಟನ ಒಂದೊಂದು ಎಲೆ ಬಿಚ್ಚಿ ತೋರಿಸಿದ್ದಾರೆ. ನೀವ್ ಈಗಲೂ ಕೂಡ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಬರೋ ಜಾತ್ರೆಯಲ್ಲಿ ನಿಮ್ ಇಂಟ್ರೆಸ್ಟ್ ಎಲ್ಲ ಸೇರಿಸಿ ಜೋರಾಗಿ ಹಬ್ಬ ಮಾಡ್ತೀರ. ಖಂಡಿತವಾಗ್ಲೂ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನಾವು ಮೊದಲು ಪೂಜೆ ಮಾಡ್ಬೇಕಾಗಿರೋದು ಅಂಬೇಡ್ಕರ್ ಅವ್ರನ್ನ, ಬಾಬು ಜಗಜೀವನ್ ರಾಮ್ ಅವ್ರನ್ನ. ಯಾಕೆ ನಾವೆಲ್ಲ ಮೂಢನಂಬಿಕೆ ಕಂದಾಚಾರಗಳಿಗೆ ಬಲಿ ಆಗ್ತಿದ್ದೀವಿ? ಈ ಪುರೋಹಿತ ಶಾಹಿಗಳು ಹಿಂದಿನ ಕಾಲದಲ್ಲಿ ತಲೆ ಒಳಗೆ ಮೆಮೊರಿ ಕಾರ್ಡ್ ಹಾಕಿದ್ದಾರೆ. ದಯಮಾಡಿ ಅದರಿಂದ ಆಚೆ ಬನ್ನಿ. ಜ್ವರ ಬಂದ್ರೆ ಹಾಸ್ಪಿಟಲ್ ಹೋಗಿ, ಮಂತ್ರವಾದಿತ ಹೋಗ್ಬೇಡಿ. ಮೊದಲು ವೈಜ್ಞಾನಿಕವಾಗಿ ಮುಂದಿನ ದಿನಗಳಲ್ಲಿ ಈ ಊರಿನಲ್ಲಿ ಒಂದು 500 ಮನೆ ಇದೆ, ಎಲ್ಲ ಪ್ರಜ್ಞಾವಂತರು ಇರುತ್ತಿದ್ದಾರೆ. ಇದನ್ನ ಯಾವ ರೀತಿ ಯುಟಿಲೈಸ್ ಮಾಡ್ಕೋಬೇಕು, ಈ ತರ ಕಾರ್ಯಕ್ರಮನ ಈ ಕಾರ್ಯಕ್ರಮದ ಮುಖಾಂತರ ವಿಚಾರಗಳನ್ನ ಯಾವ ರೀತಿ ತಿಳ್ಕೊಬೇಕು ಅನ್ನೋ ಕೊರತೆ ಇದೆ. ದಯಮಾಡಿ ಯಾರು ಅನ್ಯತ ಭಾವಿಸ್ಬೇಡಿ. ನಿಮ್ಗಳಿಗೆ ಕ್ಯಾಂಪ್ಗಳು ನಡೀಬೇಕಾಗಿದೆ, ಶಿಬಿರಗಳು ನಡೀಬೇಕಾಗಿದೆ,
ಆರ್ಥಿಕವಾಗಿ ಯಾವ ರೀತಿ ಬದಲಾವಣೆ ಆಗಬೇಕು ಶೈಕ್ಷಣಿಕವಾಗಿ ಶಿಕ್ಷಣ ಯಾವ ರೀತಿ ಪಡೆಯಬೇಕು ಅನ್ನೋದ್ರ ಬಗ್ಗೆ ಮುಂದಿನ ಸ್ಟಡಿ ಕೆ ಧರ್ಮರತ್ನರವರು ಮಾತನಾಡಿ ಇಂದು ಸಂವಿಧಾನವನ್ನು ಬದಲಾಯಿಸುವ ಮಾತುಗಳು ಸಂವಿಧಾನದ ಅಡಿಯಲ್ಲಿ ಬದುಕನ್ನು ಕಟ್ಟಿಕೊಂಡಿರುವವರ ನಾಲಿಗೆಯಲ್ಲಿ ಪುನರಾವರ್ತನೆಯಾಗುತ್ತದೆ ಸಂವಿಧಾನವನ್ನು ಬದಲಾಯಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಆದರೆ ಸಂವಿಧಾನವನ್ನು ದುರ್ಬಲಗೊಳಿಸುವ ಪ್ರಯತ್ನ ಮಾಡಲಾಗುತ್ತಿದೆ ಅದಕ್ಕಾಗಿ ಕೋಮುಗಲಭೆ ಜಾತಿ ಜಾತಿಗಳ ನಡುವೆ ವೈರತ್ವ ಮತ್ತು ಮೀಸಲಾತಿಯು ಕೇವಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮಾತ್ರ ಸೀಮಿತವಾಗಿದೆ ಎಂಬುದಾಗಿ ಸುಳ್ಳು ಆರೋಪಿಸಿ ಪ್ರಜಾಪ್ರಭುತ್ವವನ್ನು ದಾರಿ ತಪ್ಪಿಸುವ ಅಜೆಂಡಾಗಳು ನಮ್ಮೊಂದಿಗಿವೆ ಹೀಗಾಗಿ ನಾವು ಒಗ್ಗಟ್ಟಾಗಿದ್ದರೆ ಸಂವಿಧಾನವನ್ನು ಯಾರು ಅಲುಗಾಡಿಸಲು ಸಾಧ್ಯವಿಲ್ಲ ಎಂಬುದನ್ನು ಚಟುವಟಿಕೆಯ ಮೂಲಕ ಜನಸಾಮಾನ್ಯರಿಗೆ ಅರ್ಥೈಸಿದರು ಅಂಬೇಡ್ಕರ್ ಕೊಟ್ಟ ಆಶಯದಂತೆ ನಾವು ಜಾಗೃತರಾಗಿ ಚಿಂತಿಸಿ ಒಂದಾಗಿ ಎಂಬುದು ಅಭಿಪ್ರಾಯಪಟ್ಟರು ಗಂಗಾಧರ ನಿರೂಪಿಸಿದರು ಕೃಷ್ಣ ಮಾದಿಗ ವಂದಿಸಿದರು ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಬುದ್ಧ ಸಮಾಜ ಸಂಚಾಲಕ ಸಾಕ್ಯ ಗೌತಮ್ ಕರ್ನಾಟಕ ಬೌದ್ಧ ಧರ್ಮ ಸಮಾಜ ಸಂಚಾಲಕ ಪಿಕೆ ಧಮ್ಮರತ್ನ ಕರ್ನಾಟಕ ಬೌದ್ಧ ಸಮಾಜದ ಸುರೇಶ್ ಮಹೇಶ ಅಂಬೇಡ್ಕರ್ ವಿಚಾರವಾದಿ ನವೀನ್ ಕುಮಾರ್ ದಲಿತ ಮುಖಂಡ ರಾಘು ಯುಗ ಚಿಕಟ್ಟೆ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಚಿದಾನಂದ್ ಲೋಕೇಶ್ ಗ್ರಾಮ ಪಂಚಾಯತ್ ಸದಸ್ಯರು ಬಾಣಸಂದ್ರ ಭೀಮಪಡೆ ಹೇಮಂತ್ ರಂಗಸ್ವಾಮಿ ಕೋಳಿ ಕಿರಣ್ ಗೋವಿಂದ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಬಾಣಸಂದ್ರ ಲಕ್ಷ್ಮೀ ದೇವಮ್ಮ ಮುಸ್ಲಿಂ ಮುಖಂಡ ರಿಯಾಜ್ ಹಾಗೂ ಊರಿನ ಎಲ್ಲಾ ಮುಖಂಡರು ಭಾಗವಹಿಸಿದ್ದರು ವರದಿ ಸುರೇಶ್ ಬಾಬು ಎಂ